ಅವರಿಗೆ ಬರೇ ವೋಟ್ ಬ್ಯಾಂಕ್ ಬೇಕಾಗಿದೆ. ಅವರು ಸಾಲ ನಿಯಮಗಳು ಎಲ್ಲರಲ್ಲಿಯೂ ಒಂದು ಕಾಮನ್ ಸಮವಸ್ತ್ರ ಬೇಕನ್ನುವಂಥದ್ದು ಒಂದು ಶಿಕ್ಷಣ ನೀತಿ. ಕೇವಲ ಸಿದ್ದರಾಮಯ್ಯನವರು ಒಂದು ವರ್ಗವನ್ನು ತುಷ್ಟೀಕರಣ ಮಾಡಲಿಕ್ಕೆ ಮತ್ತು ಅವರಷ್ಟೇ ಮುಂದಿನ ಲೋಕಸಭಾ ಎಲೆಕ್ಷನ್ದಾಗ ಓಟ್ ಹಾಕ್ತಾರೋ ಅನ್ನೋ ರಂಗ ಮಾಡ್ತಾ ಇದ್ದಾರೆ. ಕೊನೆಗೆ ಏನಾಗ್ತದೆ ಅಂದರೆ ಅವ್ರು ಅಷ್ಟೇ ಓಟ್ ಬೀಳ್ತಾವೆ. ಸಮಸ್ತ ಈ ದೇಶದಲ್ಲಿರುವಂಥ ಹಿಂದೂಗಳೇ ಯಾರೂ ಅವ್ರಿಗೆ ಓಟ್ ಹಾಕೋದಲ್ಲ. ಅವು ಉದ್ದಟ್ಟತನ ರೀ. ಅವರು ಅತಿ ಅತಿರೇಕ ಬಹುಶಃ ಟಿಪ್ಪು ಸುಲ್ತಾನ್ ಅಂತ ಎರಡನೇ ಅವತಾರನೇ ನಮ್ಮ ಸಿದ್ದರಾಮಯ್ಯನವರು ಸೆಕೆಂಡ್ ಇದು ಅವ್ರ ಅವತಾರ ತಾಳ್ದಂಗೆ ಆಗೈತೆ. ಟಿಪ್ಪು ಪಾರ್ಟ್ ಟು UPA 1 UPA 2 ಅಂತಿದ್ವಲ್ಲ ಹಂಗೆ ಟಿಪ್ಪು ಪಾರ್ಟ್ 2 ಅಂದರೆ ನಮ್ಮ ಸಿದ್ದರಾಮಯ್ಯ ಅವರು ಅತಿ ಮಾಡ್ಲಕ್ಕತ್ತಾರ ಅಂದ್ರೆ ಅಂತ್ಯಕಾಲ ಬಂದೈತೆ ಅಂತ. ಅದೇ ಇದೇ ತುಷ್ಟೀಕರಣ ಮಾಡಿ ನಮ್ಮ ದೇಶ ಹಾಳಾಗಿದ್ದೆ. ಇಷ್ಟು ವರ್ಷ ನಮ್ಮ ದೇಶದ ಜನರಿಗೆ ನ್ಯಾಯ ಸಿಕ್ಕಿರಲಿಲ್ಲ. ಸಮಾನ ನಾಗರಿಕ ಸಂಹಿತೆ 2024 ನಮ್ಮ ಮತ್ತೆ ನಮ್ಮ ಸರ್ಕಾರ ಬತ್ತಂದರೆ ಬಂದೇ ಬರ್ತದೆ. ನಾವೆಲ್ಲ ದೇಶದಲ್ಲಿರೋ ಎಲ್ಲ ನಾಗರಿಕರಿಗೂ ಒಂದೇ ಕಾನೂನು ಜಾರಿ ಮಾಡ್ತೀವಿ. ಏಕನಾಗರಿಕ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು, ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಅದು ನಿಶ್ಚಿತವಾಗಿಯೂ ನನಗೆ ವಿಶ್ವಾಸ ಇದೆ ಮುಂದಿನ ಅಧಿವೇಶನದಲ್ಲಿ ಪಾಸ್ ಆದ್ರೂ ಆಶ್ಚರ್ಯ ಇಲ್ಲ. ಅದು ಯಾವುದ್ರಿ ಹೋರಾಟ ನೋಡೋಣ. ನಮ್ಮ ಜೋಡೆತ್ತುಗಳು ಏನು ನಿರ್ಣಯ ಮಾಡ್ತಾರೆ? ನಮ್ಮ ಜೋಡೆತ್ತುಗಳು ಒಂದು ಅದಾವಲ್ಲ ಕರ್ನಾಟಕದಲ್ಲಿ, ಅವ್ರು ಯಾವ್ದಕ್ಕೆ ಹೋರಾಟ ಮಾಡ್ತಾರೆ? ಡಿ ಕೆ ಶಿವಕುಮಾರ್ ಕೇಸ್ನಾಗಂತರೂ ಏನೂ ಹೋರಾಟೇ ಮಾಡಿ ಉಗ್ರ ಹೋರಾಟ ತಿಳಿದ್ರೂ ಮಾಡಲಿಲ್ಲ. ಈಗ ಮತ್ತೇನು ಅತ್ಯುಗ್ರ ಹೋರಾಟ ಮಾಡ್ತಾರೋ ನೋಡ್ಬೇಕಟ್ಟೆ. ಚಾಂದನಿ ಫಂಕ್ಷನ್ ಹಾಲ್ ಕಾ ಬಡಾ ಧಮಾಕಾ ಆಫರ್, 15 ಸಾಲ ಪೂರೇ ಹೋನೆ ಕಿ ಖುಷಿ ಮೇ 35% ಕಾ ಡಿಸ್ಕೌಂಟ್, ಶಾದಿ ಎಂಗೇಜ್ಮೆಂಟ್ ಬರ್ಥಡೇ ಪಾರ್ಟಿ ಆನಿವರ್ಸರಿ ಸ್ಕೂಲ್ ಗ್ಯಾದರಿಂಗ್ ರಾಜನೀತಿಕ ಔರ್ ಸಾಮಾಜಿಕ ಫಂಕ್ಷನ್ ಜೈಸೆ ಔರ್ ಭಿ ಫಂಕ್ಷನ್ಸ್ ಕೆ ಲಿಯೆ ಚಾಂದನಿ ಫಂಕ್ಷನ್ ಹಾಲ್ ಬೆಹತರಿನ ಕ್ವಾಲಿಟಿ ಸರ್ವಿಸ್ ಔರ್ ಸುವಿಧಾಓಂ ಕೆ ಸಾಥ್ ಅಪ್ನೆ ಕಾಮಯಾಬಿ ಕೆ 15 ಸಾಲ ಪೂರೇ ಹೋನೆ ಪರ್ ಅಬ್ ಆಪ್ಕೆ ಲಿಯೆ ಲಾಯಾ ಹೈ ಅಪ್ನೆ ಕಿರಾಯೆ ಮೇ ಧಮಾಕೆದಾರ್ ಆಫರ್, ವಹ ಭಿ 35% ಡಿಸ್ಕೌಂಟ್ ಔರ್ ಫ್ರೀ ಅಟ್ರಾಕ್ಟಿವ್ ರೂಫ್ ಡೆಕೋರೇಷನ್ ಕೆ ಸಾಥ್. ತೋ ದೇರ್ ಕಿಸ್ ಬಾತ್ ಕಿ ಆಪ್ಕೆ ಹರ್ ಫಂಕ್ಷನ್ಸ್ ಕೆ ಲಿಯೆ ಸಂಪರ್ಕ್ ಕೀಜಿಯೇಗಾ. ಇನ್ಕಾ ಪತಾ ಹೈ ಚಾಂದನಿ ಫಂಕ್ಷನ್ ಹಾಲ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟೇಡಿಯಂ ಕೆ ಕರೀಬ್, APMC ರೋಡ್, ಬಿಜಾಪುರ್. ಯಾ ಸ್ಕ್ರೀನ್ ಪರ್ ದಿಯೆ ಗಯೆ ನಂಬರ್ಸ್ ಪರ್ ಕಾಲ್ ಕರೇ. ಜುಡೇ ರಹಿಯೇಗಾ ಆಪ್ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯ್ ಕೆ ಸಾಥ್.